ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಸವಿ ರುಚಿ ರೆಸಿಪಿಗೆ ಸ್ವಾಗತ ನಾನಿವತ್ತು ಮನೆಯಲ್ಲೇ ಸುಲಭವಾಗಿ ಗುಲಾಬ್ ಜಾಮೂನ್ನ ಟೇಸ್ಟಿಯಾಗಿ ಸ್ವಲ್ಪ ಕೂಡ ಕರಾಕ್ ಬರಬಾರ್ದು ಆ ರೀತಿಯಲ್ಲಿ ಪರ್ಫೆಕ್ಟಾಗಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ನಾನು ತೋರಿಸ್ತಕ್ಕಂಥ ವಿಧಾನದಲ್ಲಿ ಮಾಡಿಕೊಂಡ್ರೆ ತುಂಬ ಮೃದುವಾಗಿರ್ತಕ್ಕಂಥ ಜ್ಯೂಸಿಯಾಗಿರ್ತಕ್ಕಂಥ ಗುಲಾಬ್ ಜಾಮೂನ್ ಮನೆಯಲ್ಲೇ ರೆಡಿ ಆಗುತ್ತೆ ಬನ್ನಿ ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಗುಲಾಬ್ ಜಾಮೂನ ಮಾಡಲಿಕ್ಕೆ ಎಮ್ ಟಿ ಆರ್ ಅವ್ರದ್ದು ಟೂ ಹಂಡ್ರೆಡ್ ಗ್ರಾಮ್ ಗುಲಾಬ್ ಜಾಮೂನ್ ಪೌಡ್ರನ್ನ ತೊಗೊಂಡಿದ್ದೀನಿ ಈಗ ಅದನ್ನು ಒಂದು ಬೌಲ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ಈಗ ಒಂದು ಟೇಬಲ್ ಸ್ಪೂನಷ್ಟು ಮೈದಾನ ಸೇರಿಸ್ಕೊಳ್ತಾ ಇದ್ದೀನಿ ಈ ರೀತಿ ಮೈದಾನ ಸೇರಿಸ್ಕೊಳ್ಳೋದ್ರಿಂದ ನಿಮಗೆ ಉಂಡೆಗಳ ಮಾಡಿದಾಗ ಕ್ರ್ಯಾಕ್ ಬರೋದಿಲ್ಲ ಈಗ ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೋಣ ಈ ರೀತಿ ಮಿಕ್ಸ್ ಆದ ನಂತರ ಸ್ವಲ್ಪ ಸ್ವಲ್ಪ ಹಾಲನ್ನು ಬೆರೆಸ್ಕೊಂಡು ನಾವು ತುಂಬ ಸ್ಮೂತಾಗಿ ಬೆರಳಿನಿಂದಲೇ ಮಿತ್ಕೋಬೇಕಾಗತ್ತೆ ಇದನ್ನು ಜಾಸ್ತಿ ರಫ್ ಆಗಿ ರುಬ್ಬೋದಕ್ಕೆ ಹೋಗಬಾರ್ದು ನಾನಿಲ್ಲಿ ಹಾಲು ಮಾತ್ರ ಸೇರಿಸ್ಕೊಂಡಿದ್ದೀನಿ ಬೇಕಿದ್ರೆ ನೀವು ಹಾಲು ಮತ್ತು ನೀರು ಎರಡನ್ನೂ ಸೇರಿಸ್ಕೋಬೋದು ಅಥವಾ ಬರೀ ನೀರನ್ನು ಬೇಕಿದ್ರೂ ಸೇರಿಸ್ಕೋಬೋದು ಈ ರೀತಿ ಸೇರಿಸ್ಕೊಂಡು ನಾವು ಚಪಾತಿ ಹಿಟ್ಟನ್ನು ಅದಕ್ಕೆ ಇದನ್ನು ಮಿತ್ಕೋಬೇಕಾಗತ್ತೆ ಇದಕ್ಕೆ ನನೀಗ ಅರ್ಧ ಟೀ ಸ್ಪೂನಷ್ಟು ಫ್ಲೇವರ್ಗೋಸ್ಕರ ಏಲಕ್ಕಿ ಪುಡಿನ ಸೇರಿಸ್ಕೊಳ್ತಾಯಿ ನೋಡಿ ಈಗ ಈ ಹದಕ್ಕೆ ನೀವು ಮಿತ್ಕೊಂಡ್ರೆ ಸಾಕಾಗುತ್ತೆ ಈ ರೀತಿ ಉಂಡೆನ ಮಾಡಿಕೊಂಡು ಇದಕ್ಕೆ ಯಾವುದೇ ರೀತಿ ಎಣ್ಣೆನಾಗಲಿ ತುಪ್ಪನಾಗಲಿ ಏನು ಬೆರೆಸೋದಕ್ಕೆ ಹೋಗಬೇಡಿ ಒಂದು ಪ್ಲೇಟ್ನ ಕ್ಲೋಸ್ ಮಾಡಿ ಒಂದು ಅರ್ಧ ಗಂಟೆಗಳ ಕಾಲ ಬಿಟ್ಬಿಡಿ ಈಗ ಸಕ್ಕರೆ ಪಾಕನ ರೆಡಿ ಮಾಡ್ಕೊಳ್ಳಿಕ್ಕೆ ಒಂದು ಕಡಾಯನ ತೊಗೊಂಡಿದ್ದೀನಿ ನಾನು ಏನು ಗುಲಾಬ್ ಜಾಮೂನ್ ಹಿಟ್ಟನ್ನು ತೊಗೊಂಡೆ ಅದೇ ಕಪ್ಪಲ್ಲಿ ಈಗ ಸಕ್ಕರೆನ ಸೇರಿಸ್ಕೊಳ್ತಾ ಇದ್ದೀನಿ ನಾನು ಒಂದು ಕಪ್ಪಿನಷ್ಟು ಹಿಟ್ಟನ್ನು ತೊಗೊಂಡಿದ್ದೆ ಟುವಣ ಗ್ರಾಮ್ ಇದೆ ಅದೇ ಕಪ್ಪಿನಲ್ಲಿ ಈಗ ಎರಡು ಕಪ್ಪಿನಷ್ಟು ಸಕ್ಕರೆಯನ್ನು ಸೇರಿಸ್ಕೊಂಡಿದ್ದೀನಿ ಅದಕ್ಕೆ ಈಗ ಎರಡೂವರೆ ಕಪ್ಪಿನಷ್ಟು ನೀರನ್ನು ಇದ್ದೀನಿ ಎರಡು ಕಪ್ಪು ಸಕ್ಕರೆಗೆ ಎರಡೂವರೆ ಕಪ್ಪು ನೀರು ಒಂದು ಕಪ್ಪಷ್ಟು ಹಿಟ್ಟನ್ನು ತೊಗೊಂಡಿದ್ದೆ ಈಗ ಇದನ್ನು ಚೆನ್ನಾಗಿ ನಾವು ಕುದಿಸ್ಕೋಬೇಕಾಗತ್ತೆ ಇದಕ್ಕೆ ನಾನೀಗ ಅರ್ಧ ಟೀ ಸ್ಪೂನಷ್ಟು ಏಲಕ್ಕಿ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ ಈ ಸಕ್ಕರೆ ಪಾಕ ಏನಿದೆ ಇದನ್ನು ತುಂಬ ಜಾಸ್ತಿ ಬೇಯಿಸೋದಕ್ಕೆ ಹೋಗ್ಬಾರ್ದು ಒಂದು ಎಂಟರಿಂದ ಹತ್ತು ನಿಮಿಷ ನಾವು ಚೆನ್ನಾಗಿ ಕುದಿಸ್ಕೊಂಡ್ರೆ ಸಾಕಾಗತ್ತೆ ನಾವು ಕೈನಲ್ಲಿ ಎತ್ತಾಗ ಈ ರೀತಿ ಅಂಟಂಟು ಬರಬೇಕು ಅಷ್ಟು ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ತುಂಬ ಗಟ್ಟಿ ಪಾಕನ ತೆಗೆಯೋದಕ್ಕೆ ಹೋಗ್ಬಾರ್ದು ಎಂಟರಿಂದ ಹತ್ತು ನಿಮಿಷ ಆಗಿದೆ ಇದನ್ನು ಸಪ್ರೇಟಾಗಿ ತಣ್ಣಗಾಗಲಿಕ್ಕೆ ಬಿಟ್ಕೊಳ್ಳೋಣ ನಾವು ಗುಲಾಬ್ ಜಾಮೂನ ಬೇಯಿಸ್ಕೊಂಡಾಗ ಕಂಪ್ಲೀಟಾಗಿ ನಾವು ಪಾಕ ಜೊತೆ ಸೇರಿಸ್ಬೇಕಾದ್ರೆ I'm <laughs> sorry. ಕಂಪ್ಲೀಟಾಗಿ ಪಾಕ ತಣ್ಣಗಾಗಿರಬೇಕು ಈಗ ನೋಡಿ ಹಿಟ್ಟನ್ನು ಅಷ್ಟೇ ತುಂಬ ಚೆನ್ನಾಗಿ ಉದುಗಿ ಬಂದಿರುತ್ತೆ ಈಗ ಈ ರೀತಿ ಚಿಕ್ಕ ಚಿಕ್ಕ ಎಷ್ಟು ಸಾಧ್ಯನೋ ಅಷ್ಟು ಚಿಕ್ಕ ಚಿಕ್ಕ ಉಂಡೆಗಳಾಗಿ ಮಾಡ್ಕೊಳ್ಳಿ ಈ ರೀತಿ ಕೈಯಲ್ಲಿ ಮೊದಲಿಗೆ ನಾವು ಪ್ರೆಸ್ ಮಾಡಿಕೊಂಡು ಅದ್ರ ಜೊತೆಯಲ್ಲೇ ಈ ರೀತಿ ತಿರುಗಿಸ್ತಾ ತಿರ್ಗಿಸ್ತಾ ನಾವು ಉಂಡೆಗಳನ್ನ ಮಾಡಿಕೊಂಡ್ರೆ ಸ್ವಲ್ಪನೂ ಕೂಡ ಕ್ರ್ಯಾಕ್ ಬರಲ್ಲ ಆ ರೀತಿನಲ್ಲಿ ನಿಮ್ಗೆ ಉಂಡೆಗಳು ರೆಡಿ ಆಗುತ್ತೆ ನೋಡ್ಬೋದು ಮೊದಲಿಗೆ ನಾವು ಅಂಗೈನಲ್ಲಿ ಇಟ್ಕೊಂಡಾಗ ಸ್ವಲ್ಪ ಪ್ರೆಸ್ ಮಾಡಬೇಕು ಪ್ರೆಸ್ ಮಾಡಿ ಹಾಗೆ ನಿಧಾನಕ್ಕೆ ತಿರುಗಿಸ್ತಾ ತಿರ್ಗಿಸ್ತಾ ಒಂದು ಅರ್ಧ ನಿಮಿಷ ತಿರ್ಸಿದ್ರೆ ನೀಟಾಗಿ ಈ ರೀತಿ ಉಂಡೆಗಳು ರೆಡಿ ಆಗುತ್ತೆ ತುಂಬಾ ಜಾಸ್ತಿ ದಪ್ಪನೂ ಕೂಡ ನೀವು ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಯಾಕೆಂದ್ರೆ ನಾವು ಎಣ್ಣೆನಲ್ಲಿ ಕರಿದಾಗ ಸ್ವಲ್ಪ ದಪ್ಪ ಆಗುತ್ತೆ ಪಾಕದಲ್ಲಿ ಸೇರಿಸ್ದಾಗಲೂ ಕೂಡ ಸ್ವಲ್ಪ ದಪ್ಪ ಆಗುತ್ತೆ ಈ ರೀತಿ ಎಳೆಕಾವ್ನಲ್ಲಿ ಇಟ್ಕೊಂಡು ಎಣ್ಣೆನ ನಾವ್ ಬೇಯಿಸ್ಕೊಬೇಕಾಗುತ್ತೆ ಬೇಯಿಸ್ಕೋಬೇಕಾಗುತ್ತೆ ತುಂಬಾ ಜಾಸ್ತಿ ಉರಿ ಕೊಡೋದಕ್ಕೆ ಹೋಗ್ಬಾರ್ದು ತುಂಬಾ ಜಾಸ್ತಿ ಉರಿ ಕೊಟ್ಕೊಂಡ್ರೆ ನಮ್ಗೆ ಉಂಡೆಗಳು ಕೂಡ ಕ್ರಾಕ್ ಬಂದ್ಬಿಡುತ್ತೆ ಮತ್ತೆ ಬೇಗನೆ ಮೇಲ್ಗಡೆ ಕಪ್ಪಾಗ್ಬಿಡುತ್ತೆ ಈ ರೀತಿ ಎಳೆಕಾವ್ನಲ್ಲಿ ಮೀಡಿಯಂ ಫ್ಲೇಮ್ ಅಥವಾ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡೆ ನಾವು ಒಂದು ಮೂರಿಂದ ನಾಲ್ಕು ನಿಮಿಷಗಳ ಕಾಲ ಒಂದು ಸ್ಪೂನ ಸಹಾಯದಿಂದ ಈ ರೀತಿ ತಿರುಗಿಸ್ತಾ ಇರ್ಬೇಕು ಅದನ್ನು ಬಿಡೋದಕ್ಕೆ ಹೋಗ್ಬಾರ್ದು ಈ ರೀತಿ ತಿರುಗಿಸಿ ತಿರುಗಿಸಿ ಒಂದು ಮೂರಿಂದ ನಾಲ್ಕು ನಿಮಿಷಗಳ ಕಾಲ ನೀವು ಬೇಯಿಸ್ಕೊಂಡ್ರೆ ಪರ್ಫೆಕ್ಟಾಗಿರ್ತಕ್ಕಂಥ ಗುಲಾಬ್ ಜಾಮೂನ್ ಉಂಡೆಗಳು ರೆಡಿ ಆಗುತ್ತೆ ನೋಡಿ ಈ ರೀತಿ ಗೋಲ್ಡನ್ ಕಲರ್ ಬರಬೇಕು ಕಂಪ್ಲೀಟಾಗಿ ಗೋಲ್ಡನ್ ಕಲರ್ ಬರಬೇಕು ಅಲ್ಲಿವರೆಗೂ ಅದನ್ನು ತಿರ್ಗಿಸಿ ತಿರುಗಿಸಿ ನೀವು ಬೇಯಿಸ್ಕೊಳ್ಳಿ ಸ್ವಲ್ಪ ಕೂಡ ಕ್ರಾಕ್ ಇಲ್ಲದೆ ಇರೋ ರೀತಿಯಲ್ಲಿ ಗುಲಾಬ್ ಜಾಮೂನ್ ಉಂಡೆಗಳು ರೆಡಿ ಆಗುತ್ತೆ ಈಗ ಇದನ್ನು ಎಣ್ಣೆಯಿಂದ ಸಪ್ರೇಟಾಗಿ ತೆಗೆದು ಸ್ವಲ್ಪ ಒಂದೆರಡು ನಿಮಿಷ ಬಿಟ್ಬಿಡಿ ತಣಗಾಗ್ಲಿಕ್ಕೆ ಅದಾದ ಮೇಲೆ ನಾವು ಪಾಕನ ಏನು ತಕ್ಕೊಂಡಿದ್ದೀವಿ ಆ ಪಾಕ ಜೊತೆಯಲ್ಲಿ ಸೇರಿಸ್ಬೇಕಾಗತ್ತೆ ನೋಡಿ ಈಗ ಪಾಕದ ಜೊತೆಯಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಈ ರೀತಿ ಗುಲಾಬ್ ಜಾಮೂನ್ ಉಂಡೆಗಳನ್ನ ಸೇರಿಸ್ಬೇಕಾದ್ರೆ ಪಾಕನೂ ಅಷ್ಟೇ ಕಂಪ್ಲೀಟಾಗಿ ನಿಮಗೆ ತಣ್ಣಗಾಗಿರಬೇಕು ಈಗ ಮಿಕ್ಕಿರ್ತಕ್ಕಂಥ ಉಂಡೆಗಳನ್ನೂ ಕೂಡ ನಾನು ಬೇಯಿಸ್ಕೊಂಡು ಅದನ್ನು ಕೂಡ ಪಾಕದ ಜೊತೆಯಲ್ಲಿ ಸೇರಿಸ್ತಾ ಇದ್ದೀನಿ ಈ ರೀತಿ ಪಾಕದ ಜೊತೆ ಸೇರಿಸಿ ಆದಮೇಲೆ ಇದನ್ನು ಚೆನ್ನಾಗಿ ನಾವು ಪಾಕದ ಜೊತೆನಲ್ಲೂ ಕೂಡ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಮಿನಿಮಮ್ ಅಂತಂದ್ರೆ ಒಂದು ಅರ್ಧ ಗಂಟೆಗಳ ಕಾಲ ಬಿಟ್ಬಿಟ್ರೆ ನೀಟಾಗಿ ಆ ಉಂಡೆಗಳಿಗೆ ಪಾಕ ಎಲ್ಲ ಸೇರಿಕೊಳ್ಳುತ್ತೆ ತುಂಬ ಟೇಸ್ಟಿಯಾಗಿ ತುಂಬ ಜ್ಯೂಸಿಯಾಗಿ ಗುಲಾಬ್ ಜಾಮೂನ್ ಮನೆಯಲ್ಲೇ ರೆಡಿ ಆಗುತ್ತೆ ಈ ವಿಧಾನದಲ್ಲಿ ನೀವು ಕೂಡ ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇರ್ತಕ್ಕಂಥವ್ರು ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ನ ಪ್ರೆಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ ಥ್ಯಾಂಕ್ ಯು